ನಮ್ಮ ಕಾರ್ಯಕರ್ತರಿಗೆ ಮತ್ತೆ ನಾನೆಲ್ಲ ಸಂಡೂರಿನ ಜನತೆಗೆ ನಾನು ಕೃತಜ್ಞತೆಯನ್ನು ಅರ್ಪಿಸ್ತೇನೆ. ಇಲ್ಲ, ಸೌಪರ್ಣಿಕ ಅವರು ಇನ್ನೂ ಚಿಕ್ಕವರು, ಆಡಳಿತದಲ್ಲಿ ಇನ್ನೂ ಅಷ್ಟು ಅನುಭವ ಇಲ್ಲ. ಅದಕ್ಕೋಸ್ಕರ ಸಮೀಕ್ಷೆ ಪ್ರಕಾರ ನನಗೆ ಹೆಚ್ಚು ಜನ ಒಲವು ತೋರಿಸಿದಕ್ಕೋಸ್ಕರ ನನಗೆ ಬಂದಿದೆ. ನಮ್ಮ ಮುಖ್ಯಮಂತ್ರಿಗಳು ಜಾರಿಗೆ ತಂದ 5 ಯೋಜನೆಗಳನ್ನೇ ನಾವು ಮುಂದೆ ಇಟ್ಕೊಂಡು, ನಾವು ಗ್ಯಾರಂಟಿ ಯೋಜನೆಗಳನ್ನೇ ಮುಂದೆ ಇಟ್ಕೊಂಡು ನಾವು ಈಗ ಜನಾರ್ದನ್ ರೆಡ್ಡಿ ಅವರು ಅಬ್ಬರದ ಪ್ರಚಾರ ನಡೆಸ್ತಾ ಇದ್ದಾರೆ ಮೇಡಮ್ ನಿಮ್ಮ ಕ್ಷೇತ್ರದಲ್ಲಿ, ಅದೆಲ್ಲ ಒಂದ್ ಕಡೆ ಎಫೆಕ್ಟ್ ಆಗ್ಬೋದಾ? ಹೆಂಗೆ, ಯಾವ ಉತ್ಸಾಹ ಇದೆ? ಯಾವುದೇ ಎಫೆಕ್ಟ್ ಆಗಲ್ಲ ನಮ್ಗೆ. ಜನಾರ್ದನ್ ರೆಡ್ಡಿ ಅವರನ್ನ 2008 ನಾವು ಎದುರಿಸ್ಕೊಂತ ಬಂದಿದೀವಿ. 2008 ನಾವು ಏಕಾಂಗಿ ಹೋರಾಟ ಮಾಡಿದ್ದಾರೆ ನಮ್ಮ ಸಂಸದರು, ಅವಾಗ ಅವರು ಶಾಸಕರಾಗಿದ್ದಾಗ. ಈಗ ಕೂಡ ಏನು ಬದಲಾವಣೆ ಆಗಲ್ಲ. ನಮ್ಮ ಎಲ್ಲ ಕಾರ್ಯಕರ್ತರು ಉತ್ಸಾಹ ಅಲ್ಲ ರಣೋತ್ಸಾಹದಿಂದ ಇದ್ದಾರೆ ಈ ಚುನಾವಣೆಯನ್ನು ಎದುರಿಸಕ್ಕೆ. ನಾವು ಗೆದ್ದೇ ಗೆಲ್ತೀವಿ. ಇಲ್ಲ, ಪ್ರಚಂಡ ಬಹುಮತದಿಂದ ಗೆಲ್ತೀವಿ. ಇಷ್ಟು ಮತಗಳು ಅಂತ ಇಲ್ಲ, ಹಂಗೆ ಹೇಳಕ್ಕಾಗಲ್ಲ. ಒಟ್ಟು ಪ್ರಚಂಡ ಬಹುಮತದಿಂದ ಅಂತ ನಮ್ಮ ಜನ ಗೆಲ್ತೀವಿ. ಇಲ್ಲ ಇಲ್ಲ ಇಲ್ಲ, ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ. ನಾವೆಲ್ಲ ಒಗ್ಗಟ್ಟಾಗಿ ಚುನಾವಣೆ ಎದುರಿಸ್ತೀವಿ. ಎಲ್ಲರೂ ಒಗ್ಗಟ್ಟಾಗಿದ್ದೀವಿ. ಕುಟುಂಬ ಅಂದ್ಮೇಲೆ ಬಂದೇ ಬರುತ್ತೆ ಒಂದು ಮಾತು. ನಾವೆಲ್ಲರೂ ಸರಿ ಮಾಡ್ಕೊಂಡು, ನಮ್ಮ ನಾಯಕರೆಲ್ಲ ಸರಿ ಮಾಡಿಕೊಂಡು ನಮ್ಮ ಒಟ್ಟಾಗಿ ಅಲ್ಲ ಸಮೀಕ್ಷೆ ನಡೆಸಿದ ಪ್ರಕಾರ ಯಾರಿಗೆ ಹೆಚ್ಚು ಜನ ಒಲವು ತೋರಿಸ್ತಾರೆ ಅವ್ರಿಗೆ ಕೊಟ್ಟಿದ್ದಾರೆ ಅಷ್ಟೇ. ಕಳೆದ ಚುನಾವಣೆಯಲ್ಲಿ 85,000 ಮತಗಳು ಪಡೆದಿದ್ರು ತುಕಾರಾಮ್ ಸರ್. ಆದ್ರೆ ಕಳೆದ ಚುನಾವಣೆಯಲ್ಲಿ ಶಿಲ್ಪಾ ರಾಘವೇಂದ್ರ, ಆಮೇಲೆ ಸೋಮಪ್ಪ ಮತ್ತು ದಿವಾಕರ್ ಅವರು ಪಡೆದಂತ ಮತಗಳು 82,000 ಆಗುತ್ತೆ. ಈಗ ಅವು ಮೂರು ಒಕ್ಕಟ್ಟಾಗಿರೋದ್ರಿಂದಾಗಿ ನಿಮಗೂ ಅವ್ರಿಗೆ 3,000 ಓಟ್ಗಳು ಮಾತ್ರ ಡಿಫ್ರೆಂಟ್ ಇದಾವೆ. ಈ ಒಂದು ನಿಮ್ಮ ರಣತಂತ್ರಗಾರಿಕೆ ಹೇಗಿದೆ ಚುನಾವಣೆಯ ಪೂರ್ವ? ಅಲ್ಲ, ಅದೆಲ್ಲ ನಮ್ಮ ಮುಖಂಡರು ಮಾಡ್ತಾರೆ, ನಾವ್ ಅದನ್ನೆಲ್ಲ ಬಹಿರಂಗವಾಗಿ ಹೇಳಕ್ಕಾಗುತ್ತಾ? ರಣತಂತ್ರಗಳು ನಾಳೆಯಿಂದನೇ ನಮ್ಮ ಪ್ರಚಾರ ಶುರುವಾಗುತ್ತೆ. ನಮ್ಮ ಎಲ್ಲ ನಾಯಕರು ಬರ್ತಾರೆ, ಮುಖ್ಯಮಂತ್ರಿಗಳು ಬರ್ತಾರೆ, ಡಿಕೆ ಶಿವಕುಮಾರ್ ಅವರು ಬರ್ತಾರೆ, ಎಲ್ಲರೂ ಬರ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.